ಎಲ್ಲರಿಗೂ ನಮಸ್ಕಾರ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಜರ್ನಲಿಸ್ಟ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಮೆಂಬರ್ ಆಫ್ ದ ಟೀಮ್ ಇಸ್ ಹಿಯರ್ ಸೊ ಮೊದಲನೇ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ ಗಿರಿಜಾ ಅನ್ನೋ ಕ್ಯಾರೆಕ್ಟರ್ ಈಗ ಜಸ್ಟ್ ಅಮ್ಮ ಹೇಳಿದ್ರಲ್ವಾ ಅಮ್ಮ ಹೇಳಿದ್ರಲ್ವಾ ಮಗಳನ್ನ ಯಾವ ಥರ ಬೆಳೆಸ್ತಾರೆ ಪ್ರೀತಿಯಿಂದ ಸೊ ಮದುವೆ ಆದ್ಮೇಲೆ ಅವ್ರ ಜೀವನ ಯಾವ ಥರ ಇರುತ್ತೆ ಅಂತ ಅದು ಕಥೆ ಸೊ ಕತೆ ಮದುವೆ ಆದ್ಮೇಲೆ ಮದುವೆ ಮುಂಚೆ ಎಲ್ಲರೂ ಖುಷಿಯಾಗಿ ಇರ್ತಾರೆ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಮದುವೆ ಆದ್ಮೇಲೆ ಯಾವ ತರ ಗಂಡ ಕಾಟ ಕೊಡ್ತಾರ ಚೆನ್ನಾಗಿ ನೋಡ್ಕೊಂತಾರ ಅದು ಕತೆ ಮತ್ತೆ ಹೆಂಡತಿ ಅನ್ನೋದು ಶೀಸ್ ಲೈಕ್ ಅ ಸ್ಪೈನ್ ಸ್ಪೈನ್ ಫಾರ್ ದ ಬಾಡಿ ಸಪೋರ್ಟ್ ಆಗಿರ್ತಾರೆ ಏನೇ ಸಿಚುವೇಶನ್ ಬರ್ಲಿ ದುಡ್ಡಿರ್ಲಿ ದುಡ್ಡು ಇಲ್ದಾಗ ಕೂಡ ಶೀಸ್ ಆಲ್ವೇಸ್ ದೇರ್ ಫಾರ್ ಹಿಮ್ ಸಪೋರ್ಟಿವ್ ಸೊ ಆ ತರ ಕ್ಯಾರೆಕ್ಟರ್ ಅದ್ ನೀವು ನೋಡ್ಬೇಕು 100 ರೂಪಾಯಿ ಕೊಟ್ಟಿದ್ದೀನ ಇಲ್ಲ ಅಂತ ಹೇಳಕ್ಕಿಲ್ಲ ಅದು ಟ್ರೈಲರ್ ಇದೆ ಇದೆ ಅಲ್ವಾ ನಾನೇ ದುಡ್ಡು ಸಾಕ್ಬೇಕಾ ಅಂತ ನೋಡೋಣ ಏನ್ ಮಾಡ್ತಾರೆ ನನ್ ಗಂಡ ಉದ್ಧಾರ ಮಾಡ್ತಾರ ಅವ್ರ ಎಲ್ಲಾರ್ಗೂ ಹಾಳು ಮಾಡ್ತಾರ ಅದು ನೋಡ್ಬೇಕು ನಾವು ಕೇಸ್ ಪಾಸ್ ಆಗ್ತಾರ ಅದೇ ಹೇಳ್ಬಿಟ್ರೆ ಮತ್ತೆ ಮೂವಿ ಯಾವಾಗ ನೋಡ್ತೀರಾ ನೀವು ಸೊ 17th ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬಾ ಸ್ಪೆಷಲ್ ಆಗಿದೆ ನಾನು NSD ಅಲ್ಲಿ ಹೋದಾಗ ಥಿಯೇಟರ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಸಿನಿಮಾ ಎಕ್ಸ್ಪೀರಿಯನ್ಸ್ ಮತ್ತೆ ಲ್ಯಾಂಗ್ವೇಜ್ ಕೂಡ ಭಾಷೆ ಸೊಗಡು ಇರಲಿ ಕಲ್ಚರ್ ಇರಲಿ ಅಲ್ಲಿ ವಾತಾವರಣ ಹಳ್ಳಿ ವಾತಾವರಣ ಅದೆಲ್ಲ ನಮ್ಮ ಡೈರೆಕ್ಟರ್ ಸರ್ ತುಂಬಾ ಹೆಲ್ಪ್ ಮಾಡಿದ್ರು ಈವನ್ ದ ಕೋ ಆಕ್ಟರ್ ಐ ವುಡ್ ಆಲ್ಸೋ ಲೈಕ್ ಟು ಥ್ಯಾಂಕ್ ದ ವಿಲೇಜಸ್ ದೇರ್ ಅವ್ರ ಮನೇಲಿ ಅವರು ನಮಗೆ ಕರ್ಸು ಬಿಟ್ಟು ಊಟ ರಾಗಿ ಮುದ್ದೆ ಬಸ್ಸಾರು ಮತ್ತೆ ಮೀನೂಟ ಎಲ್ಲ ನಮಗೆ ಕೊಟ್ಟರು ಪ್ರೀತಿಯಿಂದ ಸೊ ತುಂಬ ತುಂಬ ಧನ್ಯವಾದಗಳು ಮತ್ತೆ ಎಲ್ಲ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಟ್ಸ್ ವೆರಿ ಸ್ಪೆಷಲ್ ಬಾಂಡ್ ಬಿಟ್ವೀನ್ ಫಾದರ್ ಆ್ಯಂಡ್ ಸನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಸಂಬಂಧಿಗಳು ಎಲ್ಲ ರಿಲೇಷನ್ಶಿಪ್ ತುಂಬ ಸ್ಪೆಷಲ್ ಆಗಿ ತೋರಿಸಿದ್ದಾರೆ ಥ್ಯಾಂಕ್ ಯು ನಿಮ್ಮ ಹೀರೋ ಬಗ್ಗೆ ಹೇಳಿ ಬಗ್ಗೆ ಹೇಳಬೇಕು ಹೌದು ಸೊ ಹೇಳಿದ್ದೀನಲ್ವ ಸೊ ಇದು ಗಂಡ ಹೆಂಡತಿ ರಿಲೇಷನ್ಶಿಪ್ ಯಾವ ಥರ ಇರುತ್ತೆ ಜಗಳ ಇರುತ್ತೆ ಸ್ವಲ್ಪ ಪ್ರೀತಿ ಇರುತ್ತೆ ಕ್ಯೂಟ್ ಮೂಮೆಂಟ್ಸ್ ಇರುತ್ತೆ ಎಲ್ಲದು ಇನ್ ಆ್ಯಂಡ್ ಔಟ್ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಅವರು ಮತ್ತೆ ಸೆಟ್ಟಲ್ ಅವ್ರು ತುಂಬ ಜೋವಿಯಲ್ ಆಗಿ ನಗ್ತಾ ನಗ್ತಾ ಎಲ್ಲರ ಜೊತೆ ಕೆಲಸ ಮಾಡಿದ್ದೀವಿ ಒಂದೊಂದ್ಸಲ ನಾನು ಡೈಲಾಗ್ ಹೇಳಿದಾಗ ಏನೋ ಒಂದು ತಪ್ಪು ಹೇಳ್ಬಿಟ್ರೆ ಅವರು ಇದು ಈ ತರ ಪ್ರೊನೌನ್ಸ್ ಮಾಡ್ಬೇಕಮ್ಮ ಈ ತರ ಪ್ರೊನೌನ್ಸ್ ಮಾಡ್ಬೇಕು ಅಂತ ತುಂಬಾ ಸಪೋರ್ಟಿವ್ ಆಗಿ ಥ್ರೂ ಔಟ್ ದ ಜರ್ನಿ ಆಫ್ ದ ಫಿಲ್ಮ್ ಅವ್ರು ಇದ್ರು ಸೊ ಐ ಆಮ್ ವೆರಿ ಗ್ಲಾಡ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಓಕೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಖುಷಿ ಅಂತ ಇಲ್ಲಿ ಬಂದಿರೋರೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಅಂತ ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ನಾನು ಇದರಲ್ಲಿ ಒಂದು ಹಳ್ಳಿ ಕ್ಯಾರೆಕ್ಟರ್ ಒಂದು ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೀನಿ ಇವನ್ ನಾನು ಬರೋದು ಕೂಡ ಸ್ವಲ್ಪ ಬಟ್ ಫ್ರಮ್ ಫಸ್ಟ್ ಸ್ಟಾರ್ಟಿಂಗಿಂದ ಹಿಡಿದು ಇವನ್ ಕುಂಬಳಕಾಯಿ ಒಡೆಯೋವರೆಗೂ ನಾನು ನಮ್ಮ ಟೀಮ್ ಜೊತೆ ತುಂಬ ಖುಷಿ ಖುಷಿಯಾಗಿದ್ದೀನಿ ಇಲ್ಲಿ ತುಂಬ ಜನ ಬರೋರಿದ್ರು ಅವರೆಲ್ಲ ಇನ್ನೂ ಬಂದಿಲ್ಲ ಈ ಮೂವಿನ ಪರ್ಟಿಕ್ಯುಲರ್ ಆಗಿ ನಮ್ಮ ಏಜ್ ಅವ್ರು ನೋಡ್ಬೇಕು ನಾವೇನೇ ಕಲ್ತ್ರು ಅದ್ ಯಾವತ್ತು ಅದರಿಂದ ನಮ್ಗೆ ಲಾಸ್ ಆಗಲ್ಲ ಈಗಿನ ಜನರೇಷನ್ ಏನಾದ್ರೂ ಕಲ್ತು ಮಾಡ್ಬೇಕಂದಾಗ ತುಂಬಾ ಅಂದ್ರೆ ಸಪೋರ್ಟ್ ಇಲ್ಲ ಅಂದ್ರೆ ನರ್ವಸ್ ಆಗಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಆ ಟೈಮಲ್ಲಿ ಈ ಮೂವಿ ನೋಡಿದಾಗ ನಮ್ಗೆ ಒಂದು ಧೈರ್ಯ ಬರುತ್ತೆ ಓಕೆ ನಾವು ಮಾಡ್ಬೋದು ಅನ್ನೋದು ಅದನ್ನ ಈ ಮೂವಿಲಿ ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ ಚೆನ್ನಾಗಿ ಧರ್ಮಣ್ಣ ಕೂಡ ಅದನ್ನ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಆ್ಯಂಡ್ ನಾನು ಅರುಣ್ ಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು ಅವರಿಂದ ನನಗೆ ಈ ಆಪರ್ಚುನಿಟಿ ಬಂದಿತ್ತು ಆ್ಯಂಡ್ ನಮ್ಮ ಅಣ್ಣಗೆ ಈ ಅಣ್ಣಗೆ ಇವನ್ ನಮ್ಮ ಟೀಮ್ ಎಲ್ಲರಿಗೂ ನಾನು ತುಂಬ ಹೃದಯದ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ಗೆ ಒಂದೊಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಾಜಯೋಗ ಸಿನಿಮಾ ನನ್ನ ಪಾತ್ರ ಏನು ಅಂತ ಹಿಂದೆ ಒಂದ್ಸರಿ ಹೇಳಿದ್ದೆ ಆದ್ರೆ ಈಗ್ಲೂ ಮತ್ತೆ ಹೇಳ್ತೀನಿ ಇದೊಂದು ಅದ್ಭುತವಾದ ಪಾತ್ರ ಸಮಾಜಕ್ಕೆ ಒಳ್ಳೆ ನನ್ನ ಹೆಸರು ಉಷಾ ರವಿಶಂಕರ್ ರಾಜಯೋಗ ಸಿನಿಮಾದಲ್ಲಿ ನಾನೊಂದು ಅದ್ಭುತವಾದ ಪಾತ್ರ ಮಾಡಿದ್ದೀನಿ ಅದು ನನ್ಗೆ ತುಂಬಾ ಖುಷಿ ಕೊಟ್ಟಿದೆ ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಎಂಟೈರ್ ಟೀಮ್ಗೆ ಮತ್ತೆ ನಾನು ಇದ್ರ ಬಗ್ಗೆ ಏನು ಹೆಚ್ಚಾಗಿ ಹೇಳಲ್ಲ ಸಿನಿಮಾ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ ಥ್ಯಾಂಕ್ ಯು
ನಮಸ್ಕಾರ ಮೊದಲನೇದಾಗಿ ಈಗ ಸಿನಿಮಾ ರೆಡಿ ಆಗಿದೆ 17 ಕ್ಕೆ ಇದೆ ತಿಂಗಳ 17 ಕ್ಕೆ ರಿಲೀಸ್ ಇದೆ ಎಲ್ಲಾ ಟೆಕ್ನಿಷಿಯನ್ಸ್ ಈಗ ಹಾಡ್ ನೋಡಿದ್ರಲ್ಲ ಅದನ್ನ ನಮ್ಮ ಪ್ರಮೋದ್ ಸರ್ ತುಂಬಾ ಚೆನ್ನಾಗಿ ಬರ್ಕ್ ಕೊಟ್ಟಿದ್ದಾರೆ ಅವರಿಗೆ ಮೊದಲನೇದಾಗಿ ತುಂಬಾ ಥ್ಯಾಂಕ್ ಯು ಆಮೇಲೆ ಅಕ್ಷಯ್ ತುಂಬಾ ಒಳ್ಳೆ ಫ್ರೆಂಡ್ ಅದಕ್ಕಿಂತ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ತುಂಬಾ ಆರ್ ಹಾಡನ್ನು ತುಂಬಾ ಚೆನ್ನಾಗಿ ಮಾಡ್ ಕೊಟ್ಟಿದ್ದಾನೆ ಅವನು ಆಕ್ಚುಲಿ ನನಗೆ ದೇಶದಲ್ಲಿ ಚಿಕ್ಕವನಾಗಿರೋದ್ರಿಂದ ಅವನೇ ಅಂತ ಮಾತಾಡ್ತೀನಿ ಮತ್ತೆ ಅನ್ಕೊಳ್ಬೇಡ ಅದು ತುಂಬಾ ಒಳ್ಳೆ ಹಾಡುಗಳು ಮಾಡ್ಕೊಟ್ಟಿದ್ದಾನೆ ಮತ್ತೆ ನಾಗರಾಜ್ ಸರ್ ಸಿನಿಮಾಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಆಮೇಲೆ ಉಳಿದಂತೆ ಎಲ್ಲ ಟೆಕ್ನಿಷಿಯನ್ಸ್ಗಳು ಕೆಂಪರಾಜ್ ಸರ್ ಅವ್ರು ಬರಬೇಕಾಗಿತ್ತು ಬಂದಿಲ್ಲ ಅವರು ಕೂಡ ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ಕೊಟ್ಟಿದ್ದಾರೆ ಓವರ್ ಆಲ್ ಇಡೀ ಸಿನಿಮಾ ಚೆನ್ನಾಗಿ ಬಂದಿದೆ ಅದಕ್ಕೆ ಇಡೀ ತಂಡಕ್ಕೆ ಒಂದ್ಸರಿ ಥ್ಯಾಂಕ್ಸ್ ಹೇಳ್ತೀನಿ ನಂತರ ನಾನು ವಸ್ವ ನನ್ನ ಮೇಲೆ ನಮ್ಮನ್ನು ನಂಬಿ ಪ್ರೊಡ್ಯೂಸರ್ಸ್ ಇಷ್ಟೊಂದು ದೊಡ್ಡ ಹಾಕಿದ್ದಾರೆ ಆ್ಯಕ್ಚುಲಿ ಕುಮಾರ್ ಸರ್ ಹೇಳಿದರು ಡೈರೆಕ್ಟ್ ಅವನು ಆಟ ಬಿಡೋದಿಲ್ಲ ಬಿಡದೆ ಇಲ್ಲಿವರೆಗೆ ಕರ್ಕೊಂಬಂದ ಅಂತ ಆ್ಯಕ್ಚುಲಿ ಅದು ಹೌದು ಪರಿಸ್ಥಿತಿ ಹಂಗೆ ಇತ್ತು ಅವ್ರಿಗೆ ಆಟ ಕೊಡಬೇಕು ಅನ್ನೋದಲ್ಲ ಸಿನಿಮಾ ಚೆನ್ನಾಗಿ ಆಗಬೇಕು ಫೈನಲ್ಗೆ ಅನ್ನೋದು ಹಂಗಾಗಿ ಆಟ ಬಿಡದೆ ಅವರು ನಮಗೆ ಸಪೋರ್ಟಿವ್ ಆಗಿ ಇಲ್ಲಿವರೆಗೂ ಹಣಗಳು ಹಾಕಿ ಅಂತ ಬಂದಿದ್ದಾರೆ ಕೇಳಿದಾಗೆಲ್ಲ ಯಾವುದಕ್ಕೂ ಬೇಡ ಅನ್ನೋದಿಲ್ಲ ಆಯ್ತಪ್ಪ ಮಾಡು ಅಂತ ಹೇಳಿದ್ದಾರೆ ಎಷ್ಟು ಸಿನಿಮಾದಲ್ಲಿ ಡೈರೆಕ್ಟ್ ರೀಶೂಟ್ ಮಾಡೋಕ್ಕೆ ಅವಕಾಶ ಕೊಡ್ತಾರೋ ಎಲ್ಲ ಗೊತ್ತಿಲ್ಲ ಮೊದಲನೇ ಸಿನಿಮಾದಲ್ಲಿ ನಾನೇ ಒಪ್ಕೊಂತ ಇದ್ದೀನಿ ಈ ಸಿನಿಮಾದಲ್ಲಿ ಒಂದು 2-3 ದಿನದ ಪೋರ್ಷನ್ನ ರೀಶೂಟ್ ಮಾಡಿದ್ದೀನಿ ಏನೋ ಚೆನ್ನಾಗಾಗಿಲ್ಲ ಸ್ವಲ್ಪ ಜೂನಿಯರ್ಸ್ ಎಲ್ಲ ಕಡಿಮೆ ಆದರು ಅನ್ನೋ ಕಾರಣಕ್ಕೆ ಅದಕ್ಕೆ ಅವರೆಲ್ಲ ಒಪ್ಪಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ನಂತರ ಸುರೇಶ್ ಸರ್ ಹೇಳಿದರು ಎರಡು ವಿಷಯಕ್ಕೆ ಸಿನಿಮಾ ನೋಡಬೇಕು ಅಂತ ಅದ್ರ ಜೊತೆ ನಂದೊಂದು ಸೇರಿಸ್ತೀನಿ ಒಂದು ಹೇಳಿದ್ರು ಅವರು ಹಳ್ಳಿ ಜನಕ್ಕೆ ವಾಪಸ್ ಅವ್ರ ಬದುಕನ್ನ ತೋರಿಸೋ ಥರ ಇದೆ ಅದಕ್ಕೆ ಅವ್ರು ನೋಡಬೇಕು ಎರಡನೇದು ಸಿಟಿ ಜನ ಏನು ಮಿಸ್ ಮಾಡ್ಕೊಂಡಿದ್ದಾರೆ ಅದನ್ನು ಈ ಸಿನಿಮಾದಲ್ಲಿದೆ ಅದಕ್ಕೆ ಅವ್ರು ನೋಡಬೇಕು ಅಂತ ಇದು ಎರಡರ ಜೊತೆಯಲ್ಲಿ ಪ್ರೊಡ್ಯೂಸರ್ಸು ನಾವೆಲ್ಲ ತುಂಬ ದುಡ್ಡು ಹಾಕಿದ್ದೀವಿ ಅದಕ್ಕೆ ನೋಡಿ ಸಿನಿಮಾ ಓವರ್ ಆಲ್ ಚೆನ್ನಾಗಿ ಬಂದಿದೆ ನೋಡಿದಂತೆ ಓಕೆ ಚೆನ್ನಾಗಿದೆ 17 ಕ್ಕೆ ನೋಡಿ ಖಂಡಿತವಾಗ್ಲಿ ಮೇಡಮ್ ಯಾಕಂದ್ರೆ ಅವ್ರ ಅಷ್ಟು ಜನ ಉಳ್ಕೊಂಡ್ರೆ ಮತ್ತೆ ವಾಪಸ್ 6 ಪಿಕ್ಚರ್ ಶುರು ಆಗ್ತವೆ 6 ಜನ ಡೈರೆಕ್ಟರ್ ಬರ್ತಾರೆ ಅಲ್ಲ ಈಗ ಹಳ್ಳಿಲಿ ಏನೇನಿದೆ ಅದೆಲ್ಲ ಸಿನಿಮಾದಲ್ಲಿ ಇದೆ ಸರ್ ಇದೆ ನಮ್ಮ ಸಿನಿಮಾದಲ್ಲಿ ಸ್ವಲ್ಪ ಇದೆ ಮೊಬೈಲ್ ಚಿಕ್ಕದು ಹೌದು ನಾನು ಅವಿನಾಶ ಪ್ರಾಣಿ ಅಣ್ಣನ ಪತ್ರ ಮಾಡಿದ್ದೀನಿ ಚೆನ್ನಾಗಿತ್ತು ಸಿನಿಮಾದ ಬಗ್ಗೆ ಹೇಳುವಂಥದ್ದನ್ನೆಲ್ಲ ಸಾಕಷ್ಟು ಹೇಳಾಯಿತು ನಾನು ಸುಂಕತೊಣ್ಣೂರು ಊರಿನ ಬಗ್ಗೆ ನಾವು ಯಾವಾಗಲೂ ಬಹಳ ನೆನಪಿಟ್ಕೋಬೇಕು ಬಹಳ ಚಂದದ ಊರು ಅದು ಯಾವುದೋ ಕನಸಿನ ಲೋಕ ಇದ್ದಂಗಿತ್ತು ನಮಗಂತೂ ಸಾಂಸ್ಕೃತಿಕವಾಗಿ ಬೇರೆದೇ ಹಿನ್ನೆಲೆಯಿಂದ ಬಂದಿರುವಂತ ನಮಗೆ ಇವರು ಸಿನಿಮಾದ ಭಾಷೆ ಇರ್ಬೋದು ಅದಕ್ಕೆ ಸರಿಯಾದ ಲೊಕ್ಯಾಲಿಟಿಗಳಿರ್ಬೋದು ಬಹಳ ಮ್ಯಾಜಿಕಲ್ ಅಂತ ಅನಿಸ್ತಿತ್ತು ಬಿಗಿನಿಂಗ್ ಅಲ್ಲಿ ಆಮೇಲೆ ನಿರ್ದೇಶಕರ ಒಂದು ಸ್ಪಾಟ್ ಇಂಪ್ರೋವೈಸೇಷನ್ ಕ್ವಾಲಿಟಿ ಅವ್ರಿಗೆ ಯಾವ್ದಾದ್ರು ಸೀನ್ ಇಷ್ಟ ಆದ್ರೆ ಕೆಲವು ಮಾತುಗಳನ್ನ ಕೆಲವು ಲೈನ್ಗಳನ್ನ ಅಲ್ಲಲ್ಲೇ ನರೇಟ್ ಮಾಡೋದು ಅಂದ್ರೆ ಅದನ್ನ ಅವ್ರು ಬಹಳ ನಿರರ್ಗಳವಾಗಿ ಬಹಳ ಸಿಂಪಲ್ ಆಗಿ ಮಾಡಿಬಿಡೋದು ಒಂದು ಹೋಗ ಮೂಳ ಆದ್ರೆ ಯಾರು ಹೊಲ ಜ್ವಾಳ ಅಂತ ಎಲ್ಲ ನಿಮ್ಮವರು ಅಂದ್ರೆ ನಾವು ಈ ರೀತಿ ಇದನ್ನ ಕೇಳೇ ಇರಲ್ಲ ಏನಂದ್ರಿ ಸರ್ ಇನ್ನೊಂದು ಸಲ ಹೇಳಿ ಸರ್ ಅಂತ ಕೇಳಿರ್ತೀವಿ ನಾವು ಅಂದ್ರೆ ಈ ಹಾಡುಗಳಷ್ಟೇ ಸ್ವಾರಸ್ಯವಾದ ಒಂದೊಂದು ಲೈನ್ಗಳು ಇದೆ ಈ ಪಾತ್ರಗಳ ಮಾತುಗಳನ್ನು ಇವ್ರ ಬಾಯಲ್ಲಿ ಕೇಳಬೇಕು ಆ ಯೋಗ ಎಲ್ರಿಗೂ ಇಲ್ಲ ಬಹಳ ಇಷ್ಟಪಟ್ಟು ಆಮೇಲೆ ಇಡೀ ಈ ಸಿನಿಮಾದ ಒಟ್ಟಂದದ ಆಗುಹೋಗುಗಳೇನಿದೆ ಸ್ವಾರಸ್ಯಕರವಾದ ಘಟನೆಗಳು ಬಹಳ ಒಳ್ಳೆ ಸ್ನೇಹಿತರನ್ನ ಕೊಟ್ಟಿದೆ ಸಿನಿಮಾ ಬಹಳ ಅದ್ಭುತವಾದ ಕುಟುಂಬನ ಕೊಟ್ಟಿದೆ ಸಣ್ಣ ಸಿನಿಮಾಕ್ಕೆ ಸಹಜವಾದ ಎಲ್ಲ 7 ಬೀಡುಗಳ ನಡುವೆ ನಮ್ಮ ಜೀವನವನ್ನ ಬಹಳ ಸ್ವಾರಸ್ಯಕರವಾದ ಸಮಯನ ಈ ಸಿನಿಮಾದ ಜೊತೆ ಕಳೆದಿದ್ದೀವಿ ಈಗ ನಮ್ಮ ಆಸೆ ನಮ್ಮ ಈ ಸಂಭ್ರಮದಲ್ಲಿ ಜನರು ಒಟ್ಟಾಗಬೇಕು ಅದಕ್ಕೆ ಸೇತು ಮಾಧ್ಯಮ ಹಾಗಾಗಿ ಒಟ್ಟು ಹೋಗೋಣ ಈ ಪಯಣದಲ್ಲಿ ಎಲ್ಲರೂ ಜೊತೆಗೆ ಹೋಗೋಣ ಅಂತ ಹೇಳ್ತಾ ಧನ್ಯವಾದಗಳು ನನ್ನ ಹೆಸರು ಉಮಾ ಹೆಬ್ಬಾರ್ ಅಂತ ಇದರಲ್ಲಿ ಹೀರೋ ದೊಡಮ್ಮ ಇಡೀ ತಂಡದಲ್ಲಿ ಬರುವಂತ ಎಲ್ಲ ಪಾತ್ರಗಳು ಸ್ವಲ್ಪ ದ್ವೇಷಿಗಳೇ ಯಾರಿಗೆ ಹೀರೋಗೆ ಸೊ ನಾನೊಬ್ಳೆ ಸಪ್ಪ
ಅವನಿಗೆ ಹತ್ರವಾಗಿ ಸಪೋರ್ಟ್ ಆಗಿ ಈ ಪಾತ್ರನ ನನಗೆ ಸೃಷ್ಟಿ ಮಾಡಿ ಡೈರೆಕ್ಟರ್ ಕೊಟ್ಟಿದ್ದಾರೆ. ಆದರೆ ಆ್ಯಕ್ಚುಲಿ ಯಾವುದೇದೋ ಬೇರೆ ಬೇರೆ ಪಾತ್ರ ಇತ್ತು ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನನಗೆ ದೊಡ್ಡಮ್ಮನ ಪಾತ್ರ ಅಂತ ಕೊಟ್ಟರು. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಯಾಕೆಂದರೆ ಪ್ರತಿಯೊಬ್ಬರು ಇಲ್ಲಿ ಯಾರು ನಾನು ನೀನು ಅನ್ನೋದಿಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನು ಅಂದರೆ ಈಗ ನಮ್ಮ ಸುರೇಶ್ರು ಹೇಳ್ದಾಗೇ ಒಂದು ಹಳ್ಳಿ ವಾತಾವರಣನ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಇದೆಲ್ಲ 70s ನೀವು ನೋಡಿದಾಗೆ ಫ್ಯಾಮಿಲಿ ಅಂಥವ್ರದ್ದೇ ಬರ್ತಾ ಇರುತ್ತೆ. ಈ ಸಮಯದಲ್ಲಿ ಇಂಥ ಈ ಜನ್ರೇಷನ್ ITBT ಕಂಪ್ನಿ ಲವ್ ಸ್ಟೋರಿ ಅದು ಇದು ಅಂತ ಇದ್ದಾಗ ಈ ಒಂದು ಹಳ್ಳಿ ಸ್ಟೋರಿನ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂದರೆ ನಿಜಕ್ಕೂ ತುಂಬ ಸಂತೋಷ ಆಗುತ್ತೆ. ಸಕ್ಸಸ್ ಆಗಲಿ. ನಾನು ಎಲ್ಲ ನಮ್ಮ ಹೋಲ್ ಟೀಮ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಮತ್ತು ನಮ್ಮ ಡೈರೆಕ್ಟ್ರುಗಳಿಗೂ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ, ನಮ್ಮ ಪ್ರೊಡ್ಯೂಸರ್ಸ್ಗೂ ಒಳ್ಳೆಯದಾಗಲಿ ಅಂತ ನಾನು ಈ ಮುಖ್ಯವಾಗಿ ಹಾರೈಸ್ತೀನಿ. ಹೆಣ್ಮಕ್ಳಿಂದ ಮಾತು ಶುರು ಮಾಡ್ಬಿಡೋಣ. ಗೊತ್ತು ಗೊತ್ತು, ದೊಡ್ಡ ತಾರಾಗಣ ಇದೆ ಅಂತ ಗೊತ್ತು. ಕೋ ಪ್ರೊಡ್ಯೂಸರ್ಸ್ ಲಿಸ್ಟು ಅಷ್ಟೇ, ದೊಡ್ಡ ಬಳಗ ಇದು, ದೊಡ್ಡ ಕುಟುಂಬ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಜೈಶ್ರೀ ಕೃಷ್ಣ ಅಂತ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಮಾಧ್ಯಮ ಮಿತ್ರರು, ಪತ್ರಕರ್ತರು, ನಿರ್ದೇಶಕರುಗಳು, ಯಾಕೆಂದ್ರೆ ಒಬ್ಬರೇ ಇಲ್ಲ, ಹಾಗಾಗಿ ನಿರ್ದೇಶಕರು ಮತ್ತು ನಿರ್ಮಾಪಕರುಗಳು ಮತ್ತು ನನ್ನ ಎಲ್ಲ ಸಹ ಕಲಾವಿದರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಇದರಲ್ಲಿ ನಾನು ಹೀರೋಯಿನ್ ತಾಯಿಯಾಗಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಒಂದು ಮುಗ್ಧತೆ ಇರುವಂತಹ ಒಂದು ಪಾತ್ರ ನಂದು ಇದರಲ್ಲಿ. ಮಗಳನ್ನು ಕೂಡ ಹಾಗೆ ನಾನು ಬೆಳೆಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇದು ಹಳ್ಳಿ ವಾತಾವರಣ, ಆದ್ರಿಂದ ಹಳ್ಳಿಯ ಒಂದು ಸೊಗಡು ಹೇಗಿರುತ್ತೆ ಅನ್ನೋದು ಎಲ್ರಿಗೂ ಸಹ ಗೊತ್ತಿರುತ್ತೆ. ಅದೇ ತರ ನನ್ನ ಮಗಳನ್ನು ಕೂಡ ನಾನು ಬೆಳೆಸಿರ್ತೀನಿ. ಒಂದು ಒಳ್ಳೆ ಕುಟುಂಬಕ್ಕೆ ನನ್ನ ಮಗಳನ್ನ ಸೇರಿಸ್ಬೇಕು ಅನ್ನೋ ಆಸೆ ಎಲ್ಲ ತಂದೆ ತಾಯಿಗಳಿಗೂ ತಾಯಂದ್ರಿಗೂ ಕೂಡ ಇರುತ್ತೆ. ಅದೇ ತರ ನನಗೂ ಕೂಡ ಇತ್ತು. ಹಾಗಾಗಿ ನಾನೇ ಆಗ್ಲಿ, ಇಲ್ಲಿ ನಮ್ಮ ಯಜಮಾನರು ಪಾತ್ರ ಮಾಡಿದವರು ಬಂದಿಲ್ಲ, ಕ್ಷಮೆ ಇರಲಿ. ಅವರು ಸಹ ಬಹಳ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿ, ನಾವೆಲ್ಲ ಹೊಸ ಕಲಾವಿದ್ರೇನೆ, ಹಳಬರಂತೂ ಖಂಡಿತವಾಗ್ಲೂ ಅಲ್ಲ, ಮಾಡ್ತಾ ಇದೀವಿ, ಆದ್ರೆ ಎಲ್ಲೋ ಎಲೆ ಮರೆ ಕಾಯಿ ತರ ಒಂದು ಅಭಿನಯಿಸ್ತಾ ಬರ್ತಾ ಇದೀವಿ ಅಷ್ಟೇನೆ. ಆದ್ರೆ ಇದರಲ್ಲಿ ಒಂದು ಒಳ್ಳೆ ಪಾತ್ರವನ್ನ ನಮ್ಮ ಲಿಂಗರಾಜು ಸರ್ ಅವರು ನನಗೆ ಕೊಟ್ಟಿದ್ದಾರೆ. ತಕ್ಕು ಮಟ್ಟಿಗೆ ನನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟು ನಾನು ಅಭಿನಯಿಸಿದ್ದೀನಿ. ಇನ್ನು ಹೀರೋ ಬಗ್ಗೆ ಹೇಳ್ಬೇಕು ಅಂದ್ರೆ ಧರ್ಮಣ್ಣ ಅವರು ಅವಾಗಲೇ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಕಾಮಿಡಿ ಪಾತ್ರದಿಂದ. ಆದ್ರೆ ಇಲ್ಲಿ ಒಂದು ಸಾಂಸಾರಿಕ ಪಾತ್ರ ಅದರಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಮಟ್ಟಿಗೆ ನಮ್ಗೆ ಗೆಲುವು ಸಿಕ್ಕುತ್ತೆ ಅನ್ನೋದನ್ನ ನೀವೆಲ್ಲರೂ ನೋಡಿ ಹಾರೈಸ್ಬೇಕು, ಆಶೀರ್ವಾದ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಸದ್ಯದಲ್ಲೇ ನವೆಂಬರ್ 17ಕ್ಕೆ ರಿಲೀಸ್ ಇದೆ, ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಧನ್ಯವಾದಗಳು. ನನ್ನ ಹೆಸರು ದೀಕ್ಷಿತ್ ಅಂತ. ಈಗ ನೋಡಿದ್ರ ನಮ್ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ. 17ಕ್ಕೆ ನಾವು ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಚೆನ್ನಾಗ್ ಬಂದಿದೆ ಸಾಂಗ್ ಕೂಡ, ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ. ನೋಡೋಣ ಹೇಗ್ ಹೋಗುತ್ತೆ ಅಂತ. ಥ್ಯಾಂಕ್ ಯು. ಸೂಪರ್. ನಾನು ಪ್ರಮೋದ್ ಜೋಯಿಸ್ ಅಂತ ಈ ಹಾಡು ಬರ್ತಿರೋದು. ಇದಕ್ಕೆ ಮೊದಲನೇ ಥ್ಯಾಂಕ್ಸ್ ನಾನು ಅಕ್ಷಯ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಡೈರೆಕ್ಟರ್ಗೆ ಪರಿಚಯ ಮಾಡಿಸಿ ಈ ಸಾಂಗ್ ಬರೆಯೋಕೆ ಒಂದು ಅವಕಾಶ ತಲುಪಿಸಿದ್ದು ಮೊದಲು ಅಕ್ಷಯ್ಗೆ. ಅದಾದಮೇಲೆ ಮುಖ್ಯವಾಗಿ ನಮ್ಮ ಡೈರೆಕ್ಟರ್ ಲಿಂಗರಾಜು ಅವರಿಗೆ. ಯಾಕಂದರೆ ಈ ಸಾಂಗ್ ಬರೀಬೇಕಾದ್ರೆ ನಮಗೆ ನಾರ್ಮಲ್ ಆಗಿ ಮೆಜಾರಿಟಿ ಆಫ್ ದ ಟೈಮ್ಸ್ ರೊಮ್ಯಾಂಟಿಕ್ ಸಾಂಗ್ಸು ಅಥವಾ ಹೀರೋ ಇಂಟ್ರಡಕ್ಷನ್ ಇಂಥದ್ದೇ ಇರುತ್ತೆ. ಬಟ್ ಈ ಸಂದರ್ಭನೇ ಬೇರೆ ಥರ ಇದೆ. ರಿಲೇಷನ್ಸ್ ಬಗ್ಗೆ ಅಂದಾಗ ಅದು ಸ್ವಲ್ಪ ಜೋಶಲ್ಲಿ ಬರೀತು. ತುಂಬ ಒಳಗಿರುತ್ತಲ್ಲ ಹೇಳ್ಕೊಳ್ಳೋ ಪ್ರತಿಯೊಬ್ಬರಿಗೂ ಅದೇ ತುಂಬ ಮುಖ್ಯವಾದ ಕಾರಣ ಆಗಿತ್ತು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಆ ಸಿಚುಯೇಷನ್ನ ಎಕ್ಸ್ಪ್ಲೈನ್ ಮಾಡಿದ ರೀತಿ, ಸೀಕ್ವೆನ್ಸ್ನ ಕತೆ ಶುರುವಾಗೋದ್ರೆ ಮೊದಲನೇ ಸೀನಿಂದ ಹಿಡಿದು ಕೊನೆ ತನಕ ಹೇಳಿದ್ರು. ಒಂದು ಸಾಂಗ್ 3-4 ನಿಮಿಷದ ಸಾಂಗಿಗೆ ಅಷ್ಟೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ನನ್ನ ಪ್ರಕಾರ. ಆದ್ರಿಂದ ಇದು ಕೇಳಿದ್ರು ಅಷ್ಟು ಜನನು ಚೆನ್ನಾಗಿದೆ, ಇಷ್ಟಪಡ್ತಾ ಇದ್ದಾರೆ ಅಂತ ತುಂಬ ಖುಷಿ ಆಗುತ್ತೆ ಈ ವಿಷಯಗಳು ಕೇಳೋದಕ್ಕೆ. ಸೊ ಹಾಗೆ ನಿರ್ಮಾಪಕರಿಗೆ ನಾನು ತುಂಬ ಧನ್ಯವಾದ ಇಷ್ಟಪಡ್ತೀನಿ.
ಇದೇ 17ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ಇದೇ ರೀತಿ ತುಂಬ ಜನ ಸಿನಿಮಾ ಮಾಡೋಕೆ ಒಂದು ಆಸಕ್ತಿ ಬರುತ್ತೆ. ಮತ್ತೆ ನಮ್ಮ ಧರ್ಮಣ್ಣ ಅವರು ಮಾಡಿರೋದು ಅವರೊಂಥರ ಕಚಗುಳಿಗೆ ಸಮಾನಾತ್ಮಕ ಪದ ಧರ್ಮಣ್ಣ ಅಂದರೆ. ಸೊ ತುಂಬ ಖುಷಿ ಆಯಿತು ಈ ಟೀಮ್ ಜೊತೆಗೆ ವರ್ಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತ. ಈ ಸಿನಿಮಾಗೆ ರೀರೆಕಾರ್ಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಸಿನಿಮಾನ ಮಾಡಿದ್ದಾರೆ ನಾಗರಾಜ್ ಅವರು. ತುಂಬ ಲೈವ್ ಇನ್ಸ್ಟ್ರುಮೆಂಟ್ಸ್ ಹಾಕಿ ಈ ಸಿನಿಮಾಗೆ ಅವರು ರೀರೆಕಾರ್ಡಿಂಗ್ ಮಾಡಿಸಿದ್ದಾರೆ. ಪ್ರತಿಯೊಂದು ಲೈವ್ ರೆಕಾರ್ಡ್ ಚೆನ್ನೈ ಫ್ಲೂಟು ನಾದ ಸ್ವರ ಸರೋದು ಸೋಲೋಲಿ ಗಿಟಾರು ಗ್ರೂಪ್ ವೈಲಿನ್ ಕೋರಸ್ ಎಲ್ಲ ಲೈವ್ ಏನಾದರೂ ಜಾಸ್ತಿ ಅವರು ಎಲೆಕ್ಟ್ರಾನಿಕ್ಸ್ ಯೂಸ್ ಮಾಡಿಸ್ತೀವಿ ಎಲ್ಲ ಲೈವ್ ಆಗಬೇಕು ಅಂತ ತುಂಬ ಚೆನ್ನಾಗಿ. ಲಿಂಗರಾಜ್ ಅಂತ ಮಾಡ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಜನಗಳಿಗೆ ತಲುಪಿಸ್ಬೇಕು. ಅದು ಯಾವ ಮೂಲಕ ಅಂತಂದ್ರೆ ಸಿನಿಮಾ ಮೂಲಕ ಅಂತ ನನಗೆ ಹೇಳಿದ್ರು. ಬಟ್ ನಾವು ಸಮಾಜ ಸೇವೆ ಮಾಡ್ತೇವೆ ಅಂತ ಹೇಳ್ತೇವಲ್ಲ, ನಮ್ಗೆ ತಗೊಂಡು ಆದಷ್ಟು ನಾವು ರೀಚ್ ಮಾಡೋಕ್ಕಾಗಲ್ಲ. ಹೆಚ್ಚಿಷ್ಟು ಸಿನಿಮಾ ಥರ ಮಾಡಿದ್ರೆ ಒಂದಷ್ಟು ಜನಕ್ಕೆ ರೀಚ್ ಆಗ್ತೀವಿ ನಾವು. ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ. ಸಂಬಂಧಗಳ ವ್ಯಾಲ್ಯೂಗಳು ಏನಂತ ಡೈರೆಕ್ಟ್ ನಮ್ಗೆ ಹೇಳಿದಾಗ ಈ ಸಿನಿಮಾ ಖಂಡಿತವಾಗ್ಲೂ ನಾವು ಮಾಡೋ ನಾವು ಅಂತ ಹೇಳಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ನೋಡಿ ಆರ್ ಎಸ್ ಅಂತ ಹೇಳಿ ನಮ್ಗೆ ಮಾಡ್ಕೊಂಡು ಮುಗಿಸ್ತಾರೆ. ಪ್ರೀತಿ ಮಾಡಿ ಅದನ್ನ ಪ್ರತಿ ಸಿನಿ ಪ್ರೇಕ್ಷಕನಿಗೂ ತಲುಪಿಸ್ಬೇಕು ಅಂತ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ಹೊತ್ಕೊಂಡಿರೋದು ಇನ್ನೊಂದು ವಿಚಾರ. ತುಂಬಾ ಹೃದಯದ ಧನ್ಯವಾದಗಳು ನಿಮಗೆ. ತುಂಬಾ ಒಳ್ಳೇದಾಗ್ಲಿ ಸರ್ ಈ ಸಿನಿಮಾ ಮೂಲಕ ನಿಮಗೂ ಕೂಡ. ನಾನು ಕುಮಾರ ಕಂಠೀರವ, ಈ ಸಿನಿಮಾ ನಿರ್ಮಾಪಕರಲ್ಲಿ ಒಬ್ಬನು. ನಂದು ಇದು ಎರಡನೇ ಸಿನಿಮಾ. ನನ್ನ ಮೊದಲನೇ ಸಿನಿಮಾ ಕನ್ನಡ ಗೊತ್ತಿಲ್ಲ, 2019 ಅದು ರಿಲೀಸ್ ಆಯಿತು ಸಿನಿಮಾ. ಮೊದಲನೇ ಸಿನಿಮಾ ಕನ್ನಡ ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಬೇಕು ಅಂತೇಳಿ ಮಯೂರ ರಾಘವೇಂದ್ರ ಸರ್ ಅವಾಗ ಕನ್ನಡದ ಬಗ್ಗೆ ವಿಚಾರ ಹೇಳಿದಾಗ ಈ ಸಿನಿಮಾ ಆಸಕ್ತಿ ಬಂತು ನನಗೆ. ಮೂಲತಃ ನಾನು ವ್ಯವಸಾಯ ಅಥವಾ ಬೇರೆ ಯಾವುದೋ ಒಂದು ಚಿಕ್ಕ ಬಿಸ್ನೆಸ್ ಇಟ್ಕೊಂಡು ಜೀವನ ಸಾಗಿಸೋದು ದುಡ್ಡು ಸಂಪಾದನೆ ಮಾಡೋದು. ಸಿನಿಮಾ ಅನ್ನೋದು ದೊಡ್ಡ ವ್ಯಾಪ್ತಿ, ನಮ್ಮಂಥವ್ರು ಮುಟ್ಟಕ್ಕೆ ಆಗ್ತದಾ, ನಾವು ಸಿನಿಮಾ ಮಾಡ್ಬೋದಾ. ಆ ಕತೆ ಕೇಳಿದಾಗ ಸಿನಿಮಾ ಮಾಡೋಷ್ಟು ಶಕ್ತಿ ಆ ಕತೆ ಹೇಳ್ತದೆ. ಕಾರಣ ಏನಂದ್ರೆ ಅದು ಕನ್ನಡ, ಕರ್ನಾಟಕ ಕನ್ನಡ ಅನ್ನೋ ವಿಚಾರ ಇತ್ತು. ಅದಾದ್ಮೇಲೆ ಸಿನಿಮಾ ಲೋಕ ಅಂದ್ರೆ ಏನು, ದುಡ್ಡು ಹೆಂಗ್ ವಾಪಸ್ ಬರ್ತದೆ, ನಾವು ಉಳ್ಕೋಬೋದ, ಪೂರ್ತಿ ಅರ್ಥ ಆಯ್ತು ನಮ್ಗೆ ಸಿನಿಮಾ ಒಳಗೆ. ಅದಾದ್ಮೇಲೆ ಸುಸ್ತಾಗಿ ಸುಮ್ಮನೆ ಅದೇ ಸಿನಿಮಾ ಬೇಡಪ್ಪ ನಮ್ಗೆ ಆಯ್ತು, ನನ್ಗೇನೋ ಒಂದು ಆಸೆ ಇತ್ತು ಸಿನಿಮಾ ಮಾಡಬೇಕು ಅಂತ. ಕನ್ನಡದ ವಿಚಾರ ಇಟ್ಕೊಂಡು ಸಿನಿಮಾ ಮಾಡದೆ ಮಾಡಕ್ ಆಗೋದಿಲ್ಲ. ಆ ಸಿನಿಮಾದಲ್ಲಿ ಧರ್ಮಣ್ ಸಾಹೇಬ್ರು ನಮ್ಗೊಂದು ನಂಬಿಸಾರೆ ಒಂದು ಪಾತ್ರ ಮಾಡಿದ್ರು, ಒಂದು ಕ್ಯಾಬ್ ಡ್ರೈವರ್ ಪಾತ್ರ ಮಾಡಿದ್ರು. ಮಧ್ಯದಲ್ಲಿ ಎಲ್ಲೋ ಒಂದು ಅವಕಾಶ ಸಿಕ್ಕಾಗ, ಎಲ್ಲೋ ಖಾಲಿ ಬಿಡುವು ಸಿಕ್ಕಾಗ ಈ ಹಾಡು ಕೇಳಿಸಿದ್ರು ನಮಗೆ. ಇನ್ನೊಂದು ಕೇಳಿ ಸರ್, ಅಕಸ್ಮಾತ್ ಮುಂದೆ ಸಿನಿಮಾ ಮಾಡೋ ಉದ್ದೇಶ ಇದ್ದೇನೋ ಗೊತ್ತಿಲ್ಲ ಅವ್ರಿಗೆ, ಬಟ್ ಕನ್ನಡ ಗೊತ್ತಿಲ್ಲ ಶೂಟ್ ಮಾಡೋವಾಗ ಈ ಸಾಂಗ್ ಕೇಳಿಸಿದ್ರು ನಮಗೆ. ಎಲ್ಲೋ ಗಮನದಲ್ಲಿತ್ತು ಆ ಸಾಂಗು. ಮಧ್ಯೆ ಸಿನಿಮಾ ಮುಗೀತು, ಕರೋನಾ ಬಂತು, ಏನೋ ಆಯಿತು, ನಮ್ಮ ನಮ್ಮ ಪಾಡನ್ನ ನಮ್ಮ ಜೀವನ ಮಾಡ್ಕೊಂಡಿದ್ದಾಗ ಒಂದ್ಸರ್ತಿ ಫೋನ್ ಮಾಡಿದ್ರು, ಸರ್ ಈ ಸಿನಿಮಾ ಹಾಡು ಕೇಳಿದ್ರಿ, ಏನಾದರೂ ಸಿನಿಮಾ ಮಾಡೋ ಆಸಕ್ತಿ ಅದ? ಮರ್ತೋಗಿದ್ದೆ ನಾನು ಆ ಒತ್ತಡದೊಳಗೆ ಈ ಸಾಂಗ್ ಈ ಹಾಡಲ್ಲಿರೋ ಗಂಧನ ನಾನು ಮರ್ತೋಗಿದ್ದೆ. ಬಟ್ ಒಂದ್ಸರ್ತಿ ಸಿಕ್ಕಣ, ಈ ಹಾಡಿ ಒಂದ್ಸರ್ತಿ ಕೇಳೋಣ, ನೋಡೋಣ ಸಿನಿಮಾ ಮಾಡೋಷ್ಟು ಶಕ್ತಿ ಬರ್ಬೋದ ವಾಪಸ್ ನಮ್ಗೆ ತಿರುಗಿ. ಈ ಹಾಡು ವಾಪಸ್ ನಿಜ ಒಂದು 2 ನಿಮಿಷ 2-3 ಸರ್ತಿ ವಾಪಸ್ ಕೇಳಿಸ್ಕೊಂಡೆ ಅವ್ರು ಹಾಡಿದ್ದಾದ್ಮೇಲೆ. ಹೆಂಗಾದರೂ ಆಗಲಿ ಒಂದು ಕನ್ನಡದ ಮೇಲೆ ಸಿನಿಮಾ ಮಾಡಿದ್ದೀನಿ, ಇಷ್ಟು ಸಂಬಂಧಗಳು ಬಾಂಧವ್ಯಗಳು ಒಂದು ಕುಟುಂಬದ ವಿಚಾರ ಬರೀ ಒಂದು ಸಾಂಗಲ್ಲಿ ಇಷ್ಟು ಗಾಢವಾಗಿ ಹೇಳೋರಂದ್ರೆ ನನ್ನ ದುಡ್ಡು ಕಷ್ಟ ಎಷ್ಟು ಕಟ್ಟಿದ್ರು ಪರವಾಗಿಲ್ಲ ಈ ಸಿನಿಮಾ ಮಾಡಿ ಮುಗಿಸೋಣ, ಇವ್ರ ಜೊತೆ ಸೇರ್ಕೊಳ್ಳೋಣ ಅಂತೇಳಿ ನಾನು ಈ ತಂಡದ ಒಬ್ಬ ಸದಸ್ಯನಾಗಿ ಈ ತಂಡದ ಒಬ್ಬ ಪ್ರೊಡ್ಯೂಸರ್ ಆಗಿ ಸೇರ್ಕೊಂಡು ಈ ಸಿನಿಮಾ ಜೊತೆ ಕೈ ಜೋಡಿಸಿದ್ವಿ. ಒಂದು 2.5-3 ವರ್ಷದ ಲಾಂಗ್ ಜರ್ನಿ. ಬಿಕಾಸ್ ಕಾರಣ ಹೇಳ್ಬೇಕು ಅಂದ್ರೆ ಎಲ್ಲರೂ ಕಮ್ಮಿ ಕಾಸುಗಳಿರೋರು ನಾವು, ಆಮೇಲೆ ನಾನು ಒಂದು ಸಿನಿಮಾ ಸೋತಿರೋನು, ಆಮೇಲೆ ನಮ್ಮ ಲಿಂಗರಾಜು ಡೈರೆಕ್ಟರ್ದು ಒಂದು ದೊಡ್ಡ ಹಠ ಇಂಥ ಪಿಕ್ಚರ್ ಮಾಡಬೇಕು, ಅವ್ರು ಅನ್ಕಂಡಂಗೆ ಮಾಡಬೇಕು ಅಂತ. ದೊಡ್ಡದೊಂದು ಆರ್ಟಿಸ್ಟ್ ಟೀಮು, ಅಲ್ಲೆಲ್ಲೋ ಶೂಟ್ ಮಾಡೋಕೆ ಹೋದ್ರೆ ಒಂದು ದಿನ ಆಗೋದು 3 ದಿನ ಆಗ್ತದೆ. ರೀಸನ್ ಏನಂದ್ರೆ ಅಷ್ಟೊಂದು ಜನಗಳವ್ರೆ ಅಲ್ಲಿ, ಅಷ್ಟು ಕಾಸುಗಳು ಕಮ್ಮಿ ಅವೆ, ಇಷ್ಟು ಕಾಸುಗಳು ಕಮ್ಮಿ ಇಕ್ಕಿ ಪಿಕ್ಚರ್ ಮಾಡೋಕೆ ಇಷ್ಟು ದಿನ ಟೈಮ್ ತಗೋಬೋದು. ಬಟ್ ಆದರೂ ಸಿನಿಮಾ ನಾನು ಅವ್ರ ಜೊತೆ ಕೂತ್ಕೊಂಡು ನೋಡೋವಾಗ ಇನ್ನೂ ಒಂದು ಚೆನ್ನಾಗಿರೋ ಸಿನಿಮಾ ಮಾಡಿದ್ದೀವಿ ಆ ಹೆಮ್ಮೆ ಅಂತೂ ಅದೇ.
ಜನ ಆಶೀರ್ವಾದ ಮಾಡಿದ್ರೆ ನಮ್ಮನ್ನು ವಾಪಸ್ ಇಟ್ಕೊಂಡ್ರೆ ಇನ್ನೊಂದೆರಡು ಸಿನಿಮಾ ಮಾಡ್ತೀವಿ. ಆಶೀರ್ವಾದ ನಿಮ್ಮ ಹತ್ರ ಕೇಳ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಬರೋ ಈ ತಿಂಗಳ 17 ತಾರೀಕು ನಿಮ್ಮೆಲ್ಲರ ಮುಂದೆ ನಮ್ಮ ಧರ್ಮಣ್ಣ ನಾಯಕತ್ವ ಹೊಸ ಹೀರೋಯಿನ್ ಕನ್ನಡಕ್ಕೆ ನಿರೀಕ್ಷಾ ರಾವ್ ಅವರ ಹೊಸ ಡೈರೆಕ್ಟರ್ ಲಿಂಗರಾಜು ಒಂದು ಸಖತ್ ಸೂಪರ್ ಸಿನಿಮಾ ನಿಮ್ಮ ಮುಂದೆ ಕೊಡ್ತಾ ಇದೀವಿ ಅನ್ನೋ ನಂಬಿಕೆಯಿಂದ ಈ ಮಾತೇಳಿ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದ್ ಸಿನಿಮಾ ಸೋತಿದ್ದೀನಿ ಅಂದ್ರೆ ಎಲ್ಲ ಎರಡೆರಡು ಮಾತಲ್ಲಿ ಮಾತಾಡ್ಬೇಕು. ನೀವು ಮಾತಾಡ್ಬೇಕು ಸರ್, ನೀವು ಮಾತಾಡ್ಬೇಕು. ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂತ ಹೇಳಿ. ನನಗೆ ಈ ಸಿನಿಮಾ ಹಂಚಿಕೆ ಮಾಡುವಂತಹ ಜವಾಬ್ದಾರಿಯನ್ನ ನಮ್ಮ ನಿರ್ಮಾಪಕರು ಕೊಟ್ಟಿದ್ದಾರೆ. ನಾನು ಸಿನಿಮಾ ಹೇಗೆ ಮಾಡ್ತೀನಿ, ಹೇಗೆ ರಿಲೀಸ್ ಮಾಡ್ತೀನಿ ಅನ್ನೋದಕ್ಕೆ ಹೆಚ್ಚಾಗಿ ನಮ್ಮ ಡೈರೆಕ್ಟ್ರು ಮಾಡಬೇಕಾಗಿದ್ದ ಕೆಲಸ ಬಹುಶಃ ನಾನು ಈಗ ಮಾಡಬೇಕು ಅಂತ ಕಾಣಿಸುತ್ತೆ. ಡೈರೆಕ್ಟ್ ಹೇಳಬೇಕಾಯಿತು ಸಿನಿಮಾ ನಾನು ಹೇಳಿದ್ದೆ ಯಾವುದಕ್ಕೋಸ್ಕರ ಈ ಸಿನಿಮಾ ನೀವು ನೋಡಬೇಕು ಅನ್ನೋದು. ಬಹುಶಃ ನಿಮ್ಮ ಪಾತ್ರ ನಾನೇ ವಹಿಸ್ತೀನಿ ಇಲ್ಲಿ. ಸಿನಿಮಾ ನೋಡಿರೋದ್ರಿಂದ ಡೈರೆಕ್ಟ್ರು ಪರವಾಗಿ ನಾನು ಯಾಕೆ ಈ ಸಿನಿಮಾ ನೀವು ನೋಡಬೇಕು ಅನ್ನೋದ್ರ ಬಗ್ಗೆ ಎರಡು ಮಾತಾಡ್ತೀನಿ. ಎರಡು ಕಾರಣ, ಒಂದು ನಿಮ್ಗೆಲ್ರಿಗೂ ಗೊತ್ತಿದೆ ವಿಶ್ವಾದ್ಯಂತ ನಗರೀಕರಣ ಎಷ್ಟು ಫಾಸ್ಟಾಗಿ ಆಗ್ತಾ ಇದೆ, ಇವತ್ತು ನಮ್ಮ ಹಳ್ಳಿಗಳನ್ನು ಹೇಗೆ ನಗರಗಳು ಅಪೋಷಣ ತಗೊಳ್ತಾ ಇದ್ದಾವೆ, ಹೇಗೆ ಮುಚ್ಚಾಗ್ತಾ ಇದ್ದಾವೆ, ನಾವೆಲ್ಲ ಒಂದು ಸಂಪೂರ್ಣ ಒಂದು ಕಲ್ಚರಿಂದ ಹೊರಗಡೆ ಹೇಗೆ ಬರ್ತಾ ಇದ್ದೀವಿ ಅನ್ನೋದು ಬೆಂಗಳೂರಿನಲ್ಲಿ ಜೀವನ ಮಾಡ್ತಕ್ಕಂಥ ನಮಗೆಲ್ರಿಗೂ ಗೊತ್ತು. ಬೆಂಗಳೂರು ಇವತ್ತು ಅಗಾಧವಾಗಿ ಬೆಳೆದಿದೆ. 150 ಕಿಲೋಮೀಟ್ರ್ ಹೋದರೆ ನಮ್ಮ ಹಳ್ಳಿ ವಾತಾವರಣ ಎಲ್ಲೂ ನೋಡ್ಲಿಕ್ಕಾಗಲ್ಲ. ನನ್ನ ಸ್ವಂತ ಹಳ್ಳಿಯಲ್ಲಿಂದ 50 ಕಿಲೋಮೀಟ್ರ್ ದೂರದಲ್ಲಿದ್ದರೂ ಸಹ ಇವತ್ತು ಸಂಪೂರ್ಣವಾಗಿ ಅದು ಕೂಡ ಬೆಂಗಳೂರು ಮಯವಾಗಿದೆ. ನಾವೆಲ್ಲ ಹಳ್ಳಿಯರು ಅಂತ ಹೇಳ್ಕೋಬೋದಷ್ಟೇ, ಆದರೆ ಈಗ ವಾಸ್ತವವಾಗಿ ಹಳ್ಳಿಯವರಲ್ಲ. ಆದರೆ ಎರಡು ಕಾರಣಕ್ಕೋಸ್ಕರ ಈ ಸಿನಿಮಾ ನಾನು ನಿಮ್ಮ ಮಾತು ಹೇಳ್ತಾ ಇದ್ದೀನಿ. ಒಂದು, ನಾವೆಲ್ಲರೂ ಹಳ್ಳಿಯಿಂದ ಹುಟ್ಟಿ ಬಂದಂಥ ಜನ, ಸಂಪೂರ್ಣ 40-50 ಆಸ್ಪಾಸ್ನಲ್ಲಿರೋರು. ಹಿಂದೆ ನಮ್ಮ ಚೈಲ್ಡ್ಹುಡ್ನಲ್ಲಿ ಹಳ್ಳಿ ವಾತಾವರಣ ಹೇಗಿತ್ತು ಅನ್ನೋದನ್ನು ಮೆಲುಕಾಕುವ ಸಲುವಾಗಿ ಈ ಸಿನಿಮಾ ನೋಡಬೇಕಾಗುತ್ತೆ ಆ ವರ್ಗದವರು. ಇನ್ನು ನಗರದಲ್ಲೇ ಹುಟ್ಟಿ ಬೆಳೆದಂಥವರು ಹಳ್ಳಿ ಜೀವನ ಹೇಗಿರುತ್ತೆ, ಹಳ್ಳಿ ವಾತಾವರಣ ಏನು, ಅಲ್ಲಿ ಒಂದು ಕಲ್ಚರ್ ಏನು ಅನ್ನೋ ಒಂದು ಕಾರಣಕ್ಕೋಸ್ಕರ ಎರಡು ಪ್ರಮುಖವಾದ ಕಾರಣದಿಂದ ಎರಡು ವರ್ಗದ ಜನಕ್ಕೆ ಈ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದನ್ನು ನಾನು ಹೇಳೋದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ. ಎರಡನೇದಾಗಿ ಸಿನಿಮಾ ನಾನು ನೋಡಿದ್ದೀನಿ. ಸಿನಿಮಾ ನಾನು ನೋಡಿರೋದ್ರಿಂದ ಆ ಸಿನಿಮಾ ಬಗ್ಗೆ ಅಧಿಕಾರಿತವಾಗಿ ನಾನು ಮಾತಾಡಬಲ್ಲೆ. ಬಹಳ ವರ್ಷಗಳ ನಂತರ ಸಿದ್ಧಲಿಂಗಯ್ಯನವರು ನೆನಪು ಬಂದರು ನನಗೆ. ಯಾಕಂದರೆ ಭೂತಯ್ಯನ ಮಗ ಅಯ್ಯೋ ಮತ್ತೆ ಬಂಗಾರದ ಮನುಷ್ಯ ಸಿನಿಮಾದ ನೆಲೆಗೆಟ್ಟು ಏನು ನನಗೆ ಸಿದ್ಧಲಿಂಗಯ್ಯವರು ಹಿಂದೆ ನಮಗೊಂದು ಕಟ್ಟಿಕೊಡ್ತಾ ಇದ್ರು. ಒಂದು ಹಳ್ಳಿ ಅಂದರೆ ಹೀಗೆ, ಒಬ್ಬ ಭೂತಯ್ಯ ಅಂದರೆ ಹಿಂಗೆ ಇರ್ತಾನೆ, ಒಬ್ಬ ಇವನು ಹಿಂಗೆ ಇರ್ತಾನೆ, ಈ ಥರದ ಪಾತ್ರಗಳನ್ನ ಹೇಗೆ ಕಟ್ಟಿಕೊಡ್ತಾ ಇದ್ರು. ಆ ಒಂದು ದೃಷ್ಟಿಕೋನದಲ್ಲಿ ಅವ್ರ ನೆರಳಲ್ಲಿ ಲಿಂಗರಾಜ್ ಅವರು ಇವತ್ತು ಇದನ್ನು ಸ್ವಲ್ಪ ಕಟ್ಟಿಕೊಡೋದ ಪ್ರಯತ್ನ ಮಾಡಿದ್ದಾರೆ ಅಂತ ನಾನು ನಿಸ್ಸಂದೇಹವಾಗಿ ಹೇಳ್ಬೋದು. ಈ ಸಿನಿಮಾದಲ್ಲಿ ಪ್ರಮುಖವಾಗಿ ನಮ್ಮ ಹೀರೋ ಏನು ಸಿಕ್ಸ್ ಪ್ಯಾಕ್ ಹೀರೋ ಅಲ್ಲ. ಇಲ್ಲಿ ಪಾತ್ರಧಾರಿಗೋಸ್ಕರ ಪಾತ್ರಗಳನ್ನ ಸೃಷ್ಟಿ ಮಾಡೋದಕ್ಕಿದ್ದು ಕಥೆಗೆ ಯಾವುದು ಪೂರಕವಾದ ಪಾತ್ರಧಾರಿಗಳು ಬೇಕು ಅನ್ನೋದನ್ನ ಹೆಕ್ಕಿ ಹೆಕ್ಕಿ ತೆಗೆದಿದ್ದಾರೆ ನಿರ್ದೇಶಕರು. ಹ್ಯಾಟ್ಸ್ ಆಫ್ ಟು ಆ ವಿಷಯದಲ್ಲಿ. ಬಹಳಷ್ಟು ಜನ ಸಣ್ಣ ಸಣ್ಣ ಪಾತ್ರಧಾರಿಗಳನ್ನ ನೀವು ಬಹಳ ಬಹಳ ಸಿನಿಮಾಗಳಲ್ಲಿ ನೋಡಿರ್ತೀರಿ. ಆ ಪಾತ್ರಗಳು ಈ ಸಿನಿಮಾನಲ್ಲಿ ಅವ್ರ ಪಾತ್ರಗಳನ್ನ ನೋಡಿದಾಗ ಹೌದಾ, ಇಂತ ಅದ್ಭುತವಾದ ನಟನ, ಇಷ್ಟು ಒಳ್ಳೆ ನಟನ, ಯಾಕೆ ಇಷ್ಟು ದಿವಸ ಯಾರು ಇದನ್ನು ಬಳಸ್ಕೊಳ್ಳಿಲ್ಲ ಅಂತ ನೀವೇ ಉಬ್ಬೇರಿಸ್ಬೇಕು. ಆ ಥರದ 3-4 ಪಾತ್ರಗಳು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಕೇಳಿದೆ, ಸಣ್ಣ ಸಣ್ಣ ಪಾತ್ರಗಳು ಮಾಡ್ತಾ ಇದ್ರಲ್ಲ ಇವರು, ಹೆಂಗೆ ಇವ್ರ ಮೇಲೆ ಬ್ಯಾಂಕ್ ಮಾಡಿ ಇಷ್ಟು ಒಳ್ಳೆ ಪಾತ್ರ ಕೊಟ್ಟಿರಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು ಅಂತ. ಈ ಥರದ ಉದ್ಗಾರಗಳು ಇಡೀ ಸಿನಿಮಾ ನೋಡುವಾಗ ನನಗೆ 16 ಸರಿ ಆಗಿದೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಒಂದು ಸಣ್ಣ ಸಣ್ಣ ಪಾತ್ರಗಳನ್ನು ಎಕ್ಸಾಂಪಲ್ ಕೊಡಬೇಕಂದ್ರೆ, ಭೂತಯ್ಯನ ಮಗ ಅಯ್ಯನಲ್ಲಿ ಒಂದು ಸಿದ್ಧಿ ಪಾತ್ರ ಕೂಡ ಸಿದ್ಧಲಿಂಗಯ್ಯನವರು ಎಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಆ ಕೆಲಸನ ಲಿಂಗರಾಜ್ ಅವರು ಈ ಚಿತ್ರದಲ್ಲಿ ಮಾಡಿದ್ದಾರೆ. ಒಂದು ಹಳೆ ಮೈಸೂರು ಪ್ರಾಂತ್ಯದ ಒಂದು ಸಂಪೂರ್ಣವಾದ ಹಳ್ಳಿ ಚಿತ್ರಣ ನಿಮ್ಮನ್ನು ಒಂದು ಕಲ್ಚರ್ ಆಗಿ ಕೊಟ್ಟಿದ್ದಾರೆ ಅವರು. ಇದು ಕೇವಲ ಒಂದು ಸಿನಿಮಾನ ಅಥವಾ ಒಂದು ಬೋಧನೆಯನ್ನ ಅಥವಾ ಒಂದು ಹೊಡೆದಾಟದ ಸಿನಿಮಾ ಆಗಿರದೆ, ಇಡೀ ಒಂದು ಚಿತ್ರನ, ಒಂದು ಹಳ್ಳಿಯ ಚಿತ್ರಣ ಅಥವಾ ಒಂದು ಕಲ್ಚರ್ನ ಸಂಪೂರ್ಣವಾಗಿ ಕಟ್ಟಿಕೊಟ್ಟಿದ್ದಾರೆ. ನಾನು ಅತಿಶಯೋಕ್ತಿ ಅಲ್ಲ ಬಸವರೆ, ನೀವು ಸಿನಿಮಾ ನೋಡಿದಾಗ ನಿಮಗೆ ಅನ್ನಿಸ್ತದೆ. ಅತಿಶಯೋಕ್ತಿಯಾಗಿ ನಾನು ಯಾವುದನ್ನು ಯಾವತ್ತೂ ಹೇಳಕ್ಕೆ ಹೋಗಲ್ಲ. ನನಗೇನಾದ್ರೂ ಸ್ವಲ್ಪ ಒಂದು ಗಟ್ ಫೀಲಿಂಗ್ ಚೆನ್ನಾಗಿದೆ ಅಂತ ಅನಿಸಿದ್ರೆ ಮಾತ್ರ ನಾನು ಅದ್ರ ಬಗ್ಗೆ ಅಧಿಕಾರಿತವಾಗಿ ಮಾತಾಡ್ತೀನಿ. ನೀವು ದಯವಿಟ್ಟು ಈ ಸಿನಿಮಾ ನೋಡಿ. ವಿಶೇಷವಾಗಿ ಧರ್ಮಣ್ಣ ಆ ಪಾತ್ರಕ್ಕೆ, ಧರ್ಮಣ್ಣನಿಗೋಸ್ಕರ ಆ ಪಾತ್ರ ಮಾಡೋದು, ಆ ಪಾತ್ರನೇ ಧರ್ಮಣ್ಣನ ಹುಡುಕೊಂಬಂತ ಗೊತ್ತಿಲ್ಲ, ಚೆನ್ನಾಗಿ ಸೂಟ್ ಆಗಿದ್ದಾರೆ ಪಾತ್ರಕ್ಕೆ. ಇನ್ನೊಂದು ವಿಶೇಷವಾದ ಪಾತ್ರದಲ್ಲಿ ಹೊಸಬರು, ಈಕೆ ನನಗೆ ಆಕೆ ಹೆಸರು ಗೊತ್ತಿಲ್ಲ, ಹೀರೋಯಿನ್ನು ಒಂದು ಕನ್ನಡ ಚಿತ್ರರಂಗ ಒಂದು ಅದ್ಭುತವಾದ ಭರವಸೆ ಮೂಡಿಸುವಂಥ ನಟಿ ಅಂತ ನಿಸ್ಸಂದೇಹವಾಗಿ ನಾನು ಈ ವೇದಿಕೆಯಲ್ಲಿ ಹೇಳ್ತೇನೆ. ಆಕೆ ಅಷ್ಟೇ ಅಲ್ಲ, ಎಲ್ಲ ಪಾತ್ರಗಳು ಸಣ್ಣ ಸಣ್ಣ ಪಾತ್ರಗಳನ್ನು ಕೂಡ ಚೆನ್ನಾಗಿ ದುಡಿಸ್ಕೊಂಡಿದ್ದಾರೆ. ಅಂದರೆ ಆ ಪಾತ್ರಕ್ಕೆ ಎಷ್ಟು ಯಾವ ಪಾತ್ರವನ್ನು ಅತಿರೇಕ ಮಾಡಿದೆ, ಯಾವುದನ್ನು ಹೀಗೇಳಿದೆ, ಎಲ್ಲಿಯೂ ಲೇವಡಿ ಮಾಡಿದೆ, ಹೇಳಬೇಕಾದದನ್ನ ಸಂಪೂರ್ಣವಾಗಿ ನಿಮಗೆ ಮನದಟ್ಟಾಗುವಾಗಿ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ಈ ಸಿನಿಮಾ ನಿಸ್ಸಂದೇಹವಾಗಿ
ಗೆಲ್ಲಬೇಕು. ಗೆಲ್ಲುವ ಸೋಲು ನಮ್ಮ ಕೈನಲ್ಲಿಲ್ಲ. ಇವತ್ತು 50 ರೂಪಾಯಿ ಕೊಟ್ಟು ಯಾರು ಪ್ರೇಕ್ಷಕ ಪ್ರಭು ಮುಂದೆ ಬಂದು ನೋಡ್ತಾರೆ ಅವ್ರ ಕೈನಲ್ಲಿರೋದು. ಆದರೆ ಈ ಸಿನಿಮಾ ಗೆಲ್ಲಲೇಬೇಕು ಅನ್ನೋ ಒಂದು ಆಶಯ, ಆ ಒಂದು ನಿರೀಕ್ಷೆ ಖಂಡಿತ ನನ್ನಲ್ಲಿದೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಈ ಥರದ ಸಿನಿಮಾಗಳನ್ನ ದಯವಿಟ್ಟು ಗೆಲ್ಲಿಸೋದ್ರ ಮೂಲಕ ನೀವು ಯಾವುದೋ ವ್ಯಕ್ತಿ ಪೂಜೆ ಮಾಡೋದ್ರಿಂದ ಬದಲಾಗಿ ಒಂದು ಕತೆಗೆ ನಾವು ಹಿಂದೆ ಒಂದು 70ರ ದಶಕದಲ್ಲಿ ಏನು ನಮ್ಮ ಸಿನಿಮಾಗಳು ಯಾವ ರೀತಿಯಾಗಿ ಕ್ಲಿಕ್ ಆಗ್ತಾ ಇದ್ವು, ಒಂದು ಕತೆನೇ ಹೀರೋ ಆಗಿರ್ತಾ ಇದ್ದ, ಆ ಥರದಕ್ಕೊಂದು ಮುನ್ನಡಿ ಬಂದಾಗ ಆಗುತ್ತೆ ಈ ಥರ ಸಿನಿಮಾಗಳು ಗೆಲ್ಲೋ ಮೂಲಕ ಅಂತ ಹೇಳಿ. ದಯವಿಟ್ಟು ನಿಮ್ಮ ಎಲ್ಲರ ಸಹಕಾರ, ಪತ್ರಕರ್ತ ಮಿತ್ರ ಸಹಕಾರ ಈ ಥರ ಸಿನಿಮಾಗಳಿಗೆ ಬಹಳ ಹೆಚ್ಚಿಂದಾಗಬೇಕಾಗಿರ್ತದೆ. ದಯವಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಈ ಚಿತ್ರಕ್ಕೆ ಪ್ರಚಾರ ಕೊಡಿ, ಈ ಚಿತ್ರನ ಗೆಲ್ಲಿಸ್ಕೊಡಿ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಕಳಕಳಿಯಾಗಿ ವಿನಂತಿ ಮಾಡ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಹಾಗೆ ಲಿರಿಕ್ ಬರೆದಿರುವಂತ ಪ್ರಮೋದ್ ಜೋಯಿಸ್ ಅವ್ರ ವೇದಿಕೆ ಮೇಲೆ ಬರ್ಬೇಕು. ಇಲ್ಲ ಸರ್, ಅಂದ್ರೆ ಈಗ ಇರ್ಲಿಕ್ಕೆ ನಿಮ್ಮ ವಿಷಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಹೇಳಿ ಸರ್. ಏನಾಗಿದೆ, ಕರೆಕ್ಟ್ ಪ್ರಾಕ್ಟಿಕಲ್ ಒಪ್ಕೊಳ್ತೀನಿ ನಾನು. ಇದೇನಾಗಿದೆ, 10ನೇ ತಾರೀಕೆ ಬರಬೇಕು ಅಂತ ಇವರು ಅಂದ್ಕೊಂಡಿದ್ದು. ರಜಾ ದಿವಸಗಳಲ್ಲಿ ಅನುಕೂಲ ಆಗ್ಬೋದು ಅನ್ನೋದು ನಮ್ಮ ಕುಮಾರ ಕಂಠೀರವರ ಅವರೊಂದು ತಲೆನಲ್ಲಿ ಕೂತಿದೆ. ಯಾಕಂದ್ರೆ ಒಂದು ಸಿನಿಮಾ ಹೋತಿದ್ದಾರೆ ಅವರು, ಅವ್ರ ಒಂದು ಪರ್ಟಿಕ್ಯುಲರ್ ಡೇಟ್ ಇಟ್ಕೊಂಡು ಇದ್ರು ಅವರು. 17ಕ್ಕೆ ಸಪೋಸ್ ನಾವು ಈ ಸಿನಿಮಾ ಮಾಡಲಿಲ್ಲ ಅಂದ್ರೆ ಮತ್ತಿನ್ನ ಯಾವತ್ತೋ ಕಾಯೋದಂದ್ರೆ ಇನ್ನೊಂದು 2-3 ತಿಂಗಳು ಕಾಯಬೇಕಾಗುತ್ತೆ. ರಷ್ಯಾ ನಿಮಗೆ ಗೊತ್ತಿದೆ, ಪ್ರತಿ ವಾರ 5-6 ಸಿನಿಮಾಗಳು ಬರ್ತಾನೆ ಇರ್ತವೆ. ಕೆಲವು ಹೇಗೆ ಬಂದು ಹೇಗೋಯ್ತು ಅನ್ನೋದು ಕೂಡ ನಮಗೂ ಗೊತ್ತಾಗಲ್ಲ. ಇಲ್ಲ ಇಲ್ಲ, ಸಾಕಷ್ಟು ಪ್ರಚಾರ ದೃಷ್ಟಿಯಿಂದ ಬೇರೆ ನಮ್ಮ ಸಾಂಪ್ರದಾಯಿಕ ಪ್ರಚಾರಗಳೇನಿದೆ ಅದೆಲ್ಲವೂ ಮಾಡ್ತಾ ಇದ್ದಾರೆ ಅವ್ರು. ಈಗ ಸಪೋಸ್ ಹೇಳ್ಬೋದು, ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಒಂದು 200 KSRTC ಬಸ್ಗಳಿಗೆ ಪ್ಯಾನಲ್ಗಳನ್ನ ಹಾಕಿದ್ದಾರೆ, ಪತ್ರಿಕಾ ಮಾಧ್ಯಮದ್ದು ಕೆಲವು ಇದು ಮಾಡಿದ್ರೆ. ಆಮೇಲೆ ಅವರು ಯೂಟ್ಯೂಬ್ನಲ್ಲೆಲ್ಲ ಸಾಕಷ್ಟು ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಉಳಿದಿದ್ದು ಹೇಗೆ ಅಂದರೆ, ಇವಾಗ ನಾವು ಸಪೋಸ್ 3 ತಿಂಗಳ ಹಿಂದಿನ ಪ್ರಚಾರ ಮಾಡ್ಕೊಂಡು ಬಂದರು, 3 ವಾರದಲ್ಲಿ ಮಾಡ್ಕೊಂಡು ಬಂದರು, ಜನಕ್ಕೆ ಹೇಗೆ ಮುಟ್ಟುತ್ತೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಈ ಥರದ ಒಂದು ಸಿನಿಮಾ ಬರ್ತಾ ಇದೆ ಅನ್ನೋದು ಇವತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಹೆಚ್ಚು, ಮತ್ತೆ ಅದು ಬಿಟ್ಟರೆ ನಿಮ್ಮ ಮೂಲಕನೇ ಆಗಬೇಕೇ ಹೊರತು, ಅಲ್ಲಿಂದ ಆಚೆಗೆ ಅದೇನಿದ್ರು ಜನದಿಂದ ಜನಕ್ಕೆ ಬಾಯಿಂದ ಬಾಯಿಗೆ ಪ್ರಚಾರ ಪಡೆದ್ರೆ ಮಾತ್ರ ಹೊರತು ಈ ಬಂದು ನಿಮ್ಮ ಇದು ಅರ್ಥ ಆಗುತ್ತೆ. ನನಗೆ ಒಪ್ಕೊಳ್ತೀನಿ. ಹೌದು, ಖಂಡಿತ ಬೇಕು. ಐ ಥಿಂಕ್ ಇವತ್ತಿನ ಮಾಧ್ಯಮ ದೃಷ್ಟಿಯಿಂದ 1 ವಾರ ಬೇಕಾದಷ್ಟಾಯ್ತು. ನೀವು ಮನಸ್ಸು ಮಾಡಿದ್ರೆ 24 ಗಂಟೆಯಲ್ಲಿ ತಲುಪಿಸ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತ ಬೇಡಿ ಅದಷ್ಟು ಬಾಡಿ ಅನ್ನೋದು ಕೇಳ್ಬೋದು. ಯಾಕಂದ್ರೆ ನೀವು ಸಾಧ್ಯವಾದ್ರೆ ಒಂದ್ಸರಿ ನಿಮ್ಮೆಲ್ಲರಿಗೂ ಸಿನಿಮಾ ತೋರಿಸಿದ್ರೆ ನಿಮಗೆ ಒಂದು ಮಂದಟ್ ಆಗ್ತಾ ಇತ್ತು. ನಮ್ಮ ನಿರ್ದೇಶಕರು ಕೇಳ್ತೀನಿ, ಒಂದು ಸಾಧ್ಯವಾದ್ರೆ ಪತ್ರಿಕಾ ಮಿತ್ರರಿಗೆ ಎಲ್ರಿಗೂ 1 ದಿವಸ ಅಥವಾ 2 ದಿವಸ ಮೊದಲು ಒಂದು ಪ್ರಯತ್ನ ಮಾಡಿ ಒಂದು ಸಿನಿಮಾ ತೋರಿಸಿದ್ರೆ ಒಳ್ಳೇದು. ಯಾಕಂದ್ರೆ ಒಂದು ವಿಶೇಷವಾದ ಸಿನಿಮಾ ಆಗಿರೋದ್ರಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ. ತುಂಬಾ ಕಾಂಪ್ಯಾಕ್ಟ್ ಆಗಿ ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ ಸರ್. ಏನಿನ್ನು ಅದ್ದೂರಿಯಾಗಿ 250 ಥಿಯೇಟರ್ಗಳು ಹಾಕ್ಬಿಡ್ತೀನಿ, 400 ಥಿಯೇಟರ್ ಹಾಕ್ಬಿಡ್ತೀನಿ ಇದನ್ನಂತ ನಾನು ಹೇಳ್ತಾ ಇಲ್ಲ. ನಾನು ಸಾಕಷ್ಟು ನಮಗೆ ಒಂದು ಕಾಂಪ್ಯಾಕ್ಟ್ ಆಗಿ ಹೋಗೋಣ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇದು ಪ್ರಚಾರ ದೃಷ್ಟಿಯಿಂದ ಬಾಯಿಂಗ್ ಬಾಯಿಗೆ ಬರಬೇಕಿದೆ. ಸಿನಿಮಾ ಚೆನ್ನಾಗಿದೆ ಅನ್ನೋದು ಮೌತ್ ಪಬ್ಲಿಸಿಟಿಯಿಂದ ಬರಬೇಕಾಗಿರೋದ್ರಿಂದ ನಾವು ಏನೋ ಹಾಕಿ ಇವತ್ತು ಸಿನಿಮಾ ಪ್ರಚಾರ ಅನ್ನೋದು ಹೇಗಾಗಿದೆ ಅಂದರೆ, ಸಿನಿಮಾ ನಿರ್ಮಾಣಕ್ಕೆ 2 ಕೋಟಿ ಇಟ್ಕೊಂಡ್ರೆ ಪ್ರಚಾರಕ್ಕೆ 3 ಕೋಟಿ ಇಟ್ಕೊಂಡ್ರೆ ಕೂಡ ಸಾಲಲ್ಲ ಇವತ್ತು, ಕಡಿಮೆನೇ ಅದು. ಸೊ ಹಾಗಾಗಿ ಪ್ರಚಾರ ಅನ್ನೋದು ಇವತ್ತು ನಮ್ಮ ಕೈ ಮೀರೊಟ್ಟೋಗಿದೆ. ಎಷ್ಟು ಮಾಡಿದ್ರು ಹೆಚ್ಚೆ ಅದು. ಅಂದ್ರೆ ನಾವು ಇವಾಗ 1 ಸಿನಿಮಾ 1.5 ಕೋಟಿನಲ್ಲಿ ಮಾಡುದು ಅಂತ ಹೇಳಿದ್ರೆ ಪ್ರಚಾರಕ್ಕೆ 2 ಕೋಟಿ ಇಟ್ಕೋಬೇಕು. ಇವತ್ತು ಕರೆಕ್ಟ್ ಆಗಿ ಪ್ರಚಾರ ಮಾಡ್ಬೇಕಂದ್ರೆ 2 ಕೋಟಿ ಇಟ್ಕೋಬೇಕು. ಅದು ಎಲ್ಲ ನಿರ್ಮಾಪಕರ ಕಡೆಯಿಂದನು ಖಂಡಿತ ಸಾಧ್ಯ ಇಲ್ಲ. ಅವ್ರ ಇತಿ ಮಿತಿನಲ್ಲಿ ಏನೊಂದು ಬಜೆಟ್ ಹಾಕೊಂಡಿದ್ರೆ ಅಷ್ಟರಲ್ಲೇ ಪ್ರಚಾರ ಮಾಡಕ್ ಸಾಧ್ಯ ಹೊರತು ಅಲ್ಲಿಂದ ಆಚೆಗೆ ಆಗೋದಿಲ್ಲ. ಹೌದು, ಸಂಪೂರ್ಣವಾಗಿ ನಮ್ಮ ಈ ಹಳೆ ಮೈಸೂರು ಪ್ರಾಂತ್ಯ ಮಂಡ್ಯ ಮೈಸೂರು ಸರೌಂಡಿಂಗ್ ಏನು ಇದೆಯಲ್ಲ, ಈ ಭಾಷೆ ಮತ್ತೆ ಎಲ್ಲವೂ ಅಲ್ಲಿ ಸಂಪೂರ್ಣವಾಗಿ ಅದಕ್ಕೆ ಸ್ವಲ್ಪ ಒತ್ತು ಕೊಡೋದ್ರಿಂದ ಆ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಕಣ್ಣು ನೋಡಿದ್ರಿಂದನೇ ಇಷ್ಟು ಮಾತಾಡ್ತಾ ಇದ್ದೀನಿ. ಡ್ಯೂರೇಷನ್ 2.75 ಗಂಟೆ ಅಲ್ವಾ ಡೈರೆಕ್ಟ್? 2:38 ಹಾಗೆ ಅನ್ಸಲ್ಲ ಸಿನಿಮಾ ನೋಡ್ತಾ ಇದ್ರೆ 2:38 ಅಂತ ನಿಮ್ಗೆ ಏನು ಅನ್ಸಲ್ಲ. ಲೆಂತ್ ಅಂತ ನನಗೇನು ಅನ್ನಿಸ್ಲಿಲ್ಲಪ್ಪ. ಸಿನಿಮಾ ಚೆನ್ನಾಗಿದ್ರೆ ಎಲ್ಲ ಗೆದ್ದಿರೋದೆಲ್ಲ 3-3.5 ಗಂಟೆ ಸಿನಿಮಾಗಳಿದೆ ಹಿಂದಿನ ದಾಖಲೆ ನೋಡಿದ್ರೆ ನೀವು.
ಸೊ ಹಾಗಾಗಿ ಸಿನಿಮಾ ಯಾವತ್ತು ಲೆಂತ್ ಅನ್ಸುತ್ತೆ ಅಂದ್ರೆ ನೋಡುಗನಿಗೆ ಎಲ್ಲ ಬೋರ್ ಹೊಡಿತಾ ಇದೆ, ನಾನು ಆಚೆ ಹೋಗ್ಬೇಕು, ನಾನು ಆಚೆ ಹೋಗಿ ಬರಬೇಕು ಅನ್ನೋದು ಅನ್ನಿಸ್ದಾಗ ಬೋರ್ ಹೊಡಿಯುತ್ತೆ. ನಿಮ್ಗೆ ಇನ್ನು ಏನಿದೆ ಮುಂದೆ ನೋಡೋಣ ಅನ್ನೋದು ಅನ್ನಿಸ್ದಾಗ ಯಾವತ್ತು ಬೋರ್ ಹೊಡಿಯಲ್ಲ. ನನ್ನ ಪ್ರಕಾರ ಲೆಂತ್ ಅಲ್ಲಿ ಮೆಟ್ಟಿದೆಯಲ್ಲ ಅಂತ ಅನ್ಕೊಳ್ತೇನೆ, ಲೆಂತ್ ಪ್ರಶ್ನೆ ಬರೋದಿಲ್ಲ. ಕಂಟೆಂಟ್ ಚೆನ್ನಾಗಿರ್ಬೇಕು, ಆಮೇಲೆ ನಿಮ್ಗೆ ಎಲ್ಲೂ ಒಂದು ಒಂದು ಸನ್ನಿವೇಶದಲ್ಲಿ ನೀವೇ ಕರೆತೋಗ್ತೀರ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಯಾವುದೋ ಒಂದು ಸಿನಿಮಾ ನೋಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಒಂದು ವಾತಾವರಣದಲ್ಲಿ ನಾವು ಇದ್ದೀವಿ ಅಂತ ಅನ್ಸಬೇಕು, ಅದು ಸಿನಿಮಾ. ಭಾವನೆಗಳಿದೆ, ಏರಿಳಿತಗಳಿದೆ, ಟಚ್ಗಳು ಇದೆ, ಎಲ್ಲೂ ಯಾರನ್ನೂ ಹೀಗೆ ಹೇಳಿದಿಲ್ಲ ಅದಷ್ಟೇ.